ಲಾ ಎಕ್ಸಲೆನ್ಸ್ ಐ ಎ ಎಸ್ ಅಕಾಡೆಮಿ ಭರವಸೆಯ ಬೆಳಕು ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ತಮಗೆಲ್ಲ ನಮ್ಮ ಲ್ಯಾಕ್ಸ್ನ ಚಕ್ರಹ ಸೀರೀಸ್ಗೆ ಸ್ವಾಗತ ಇವತ್ತಿನ ನಮ್ಮ ಡಿಸ್ಕಷನ್ನಲ್ಲಿ ನಾವು ಪಾರ್ಲಿಮೆಂಟ್ ಮೊದಲನೆಯ ಭಾಗವನ್ನು ಡಿಸ್ಕಸ್ ಮಾಡೋಣ ಪಾರ್ಲಿಮೆಂಟ್ ಪಾರ್ಟ್ ಒನ್ ಈ ಪಾರ್ಟ್ ಒನ್ನಲ್ಲಿ ನಾವು ಬೇಸಿಕ್ಸ್ ಆಫ್ ಪಾರ್ಲಿಮೆಂಟರಿ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ ಅದಾದ್ಮೇಲೆ ನಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿ ಒಂದು ಪ್ರಶ್ನೆಗಳು ಬಂದಿದೆ ಕಾನ್ಸೆಪ್ಚಲ್ ಕ್ವೆಶನ್ಸ್ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಪಾರ್ಲಿಮೆಂಟ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ಪಾರ್ಲಿಮೆಂಟ್ ಪದದ ಅರ್ಥ ಅಂತ ಹೇಳಿದರೆ ಪಾರ್ಲಿಮೆಂಟ್ ಈಸ್ ಅ ಲಾ ಮೇಕಿಂಗ್ ಬಾಡಿ ಅಂತ ಹೇಳಿ ಸೊ ಪಾರ್ಲಿಮೆಂಟ್ ಇವತ್ತು ನಮ್ಮ ದೇಶದಲ್ಲಿ ಲೋಕಸಭೆ ಇದೆ ರಾಜ್ಯಸಭೆ ಇದೆ ಇವರಡನ್ನು ಸೇರಿ ನಾವು ಪಾರ್ಲಿಮೆಂಟ್ ಅಂತ ಹೇಳ್ತೀವಿ ಸೊ ಅದಷ್ಟೇ ಅಲ್ಲದೆ ಪಾರ್ಲಿಮೆಂಟಿನ ಭಾಗ ಅಂತಂದರೆ ಅದು ಪ್ರೆಸಿಡೆಂಟು ಸಹಿತ ಆಗ್ತಾರೆ ಪ್ರೆಸಿಡೆಂಟು ಅದಾದಮೇಲೆ ಲೋಕಸಭೆ ಇದೆ ಅದಾದಮೇಲೆ ರಾಜ್ಯಸಭೆ ಇದೆ ಸೊ ಇವೆಲ್ಲರನ್ನ ನಾವು ಪಾರ್ಲಿಮೆಂಟಿನ ಭಾಗ ಅಂತ ಹೇಳ್ತೀವಿ ಸೊ ಪಾರ್ಲಿಮೆಂಟ್ ಇಸ್ ಎ ಲಾ ಮೇಕಿಂಗ್ ಬಾಡಿ ಅದಾದಮೇಲೆ ಇಟ್ ಈಸ್ ಅ ಸೆಂಟರ್ ಆಫ್ ಆಲ್ ಡೆಮಾಕ್ರೆಟಿಕ್ ಪೊಲಿಟಿಕಲ್ ಪ್ರೊಸೆಸ್ ಅಂತ ಹೇಳಿ ಹೇಳ್ತೀವಿ ಸೊ ಡೆಮಾಕ್ರೆಟಿಕ್ ಡೆಮಾಕ್ರೆಟಿಕ್ ಅಂತ ಹೇಳಿದರೆ ಸೊ ಡೆಮೋಕ್ರೆಸಿನ ಮೀನಿಂಗ್ ಗೊತ್ತಿದೆ ನಮಗೆ ಇಟ್ ಈಸ್ ದ ಪವರ್ ವಿಟ್ ಈಸ್ ಹೆಲ್ಡ್ ಬೈ ದ ಪೀಪಲ್ ಪವರ್ ಇಟ್ಸ್ ಹೆಲ್ಡ್ ಬೈ ದ ಪೀಪಲ್ ಆದರೆ ಜನ ಏನು ಮಾಡ್ತಾರೆ ಅವರು ರಿಪ್ರೆಸೆಂಟೇಟಿವ್ನ ಆಯ್ಕೆ ಮಾಡಿ ಸೊ ಅವರಿಗೆ ಒಂದು ಡಿಸಿಷನ್ ಮೇಕಿಂಗ್ ಪವರ್ ಕೊಡ್ತಾರೆ ಅವರಿಗೆ ಒಂದು ಲಾ ಮೇಕಿಂಗ್ ಪವರನ್ನು ಕೊಡ್ತಾರೆ ಸೊ ಅದಕ್ಕೋಸ್ಕರ ಇದನ್ನು ಡೆಮೊಕ್ರೆಟಿಕ್ ಪೊಲಿಟಿಕಲ್ ಪ್ರೊಸೆಸ್ ಅಂತ ಹೇಳ್ತೀವಿ ಸೆಂಟರು ಅದಾದಮೇಲೆ ದ ಮೇನ್ ಆಬ್ಜೆಕ್ಟಿವ್ ಆಫ್ ಪಾರ್ಲಿಮೆಂಟ್ ಈಸ್ ಟು ಹೋಲ್ಡ್ ದ ರಿಪ್ರೆಸೆಂಟೇಟಿವ್ಸ್ ಅಕೌಂಟೆಬಲ್ ಅಂದರೆ ನಮ್ಮ ಜನ ನಾವೇನು ಆಯ್ಕೆ ಮಾಡಿ ಕಳಿಸ್ತೀವಿ ರಿಪ್ರೆಸೆಂಟೇಟಿವ್ಸ್ನ ಎಕ್ಸಿಕ್ಯೂಟಿವ್ಸ್ನ ಸೊ ಅವರನ್ನು ಅವರ ಒಂದು ಅಕೌಂಟಬಿಲಿಟಿಯನ್ನು ತಗೊಳ್ಳೋದಕ್ಕೆ ಅವರು ಪಾರ್ಲಿಮೆಂಟ್ಗೆ ಜವಾಬ್ದಾರರಾಗಿರಬೇಕು ಸೊ ಅದಕ್ಕೋಸ್ಕರ ಈ ಪಾರ್ಲಿಮೆಂಟ್ ಅಂತಕ್ಕಂಥದ್ದು ಏನಿದೆ ಅವರು ಆ ಜನಗಳ ನಾಯಕರನ್ನು ಅವರ ಅವರನ್ನು ಅಕೌಂಟಬಿಲಿಟಿಗೆ ತಗೊಳ್ಳೋದಕ್ಕೆ ಹೆಲ್ಪ್ ಆಗ್ತಕ್ಕಂಥದ್ದು ಪಾರ್ಲಿಮೆಂಟು ಅದಾದಮೇಲೆ ನಮ್ಮ ಇಂಡಿಯಾದಲ್ಲಿ ನಾವು ಬೈಕ್ ಎಮರಲ್ ಸಿಸ್ಟಮ್ ಅಂತ ಇದೆ ಬೈ ಕ್ಯಾಮ್ರಲ್ ಅಂತ ಆ ಮೇಲ್ಮನೆ ಕೆಳಮನೆ ಎರಡು ಇರ್ತಕ್ಕಂಥದ್ದು ಲೋಕಸಭೆನೂ ಇದೆ ಮತ್ತು ರಾಜ್ಯಸಭೆಯೂ ಇದೆ ಸೆಂಟ್ರಲ್ಲಿ ಅದೇ ಥರ ಕೆಲವೊಂದಿಷ್ಟು ಸ್ಟೇಟಲ್ಲೂ ಸಹಿತ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಸಹ ಸಹಿತ ಇರೋದು ಸೊ ಅದು ಈಗ ಆರು ರಾಜ್ಯಗಳಲ್ಲಿ ಈ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇರ್ತಕ್ಕಂಥದ್ದು ಸೊ ಆರು ರಾಜ್ಯಗಳು ಯಾವುವು ಅಂತ ಹೇಳಿದ್ರೆ ಮೊದಲನೇದಾಗಿ ಕರ್ನಾಟಕ ಸೊ ಅದಾದಮೇಲೆ ಆಂಧ್ರ ಪ್ರದೇಶದಲ್ಲಿದೆ ಅದಾದಮೇಲೆ ಮಹಾರಾಷ್ಟ್ರದಲ್ಲಿದೆ ಅದಾದಮೇಲೆ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಎರಡರಲ್ಲೂ ಇದೆ ಅದಾದಮೇಲೆ ಬಿಹಾರ ಅಲ್ಲಿದೆ ಅದಾದಮೇಲೆ ಯು ಅಲ್ಲಿದೆ ಸೊ ಇವಿಷ್ಟು ರಾಜ್ಯಗಳಲ್ಲಿ ಈಗ ಸ್ಟೇಟ್ ಲೆಜಿಸ್ಟೇಟಿವ್ ಕೌನ್ಸಿಲ್ಲು ಇರತಕ್ಕಂತಹದ್ದು ಸೊ ನೆಕ್ಸ್ಟ್ ನೋಡೋಣ ನಾವೀಗ ಪಾರ್ಲಿಮೆಂಟ್ನ ಬಗ್ಗೆ ಸೊ ಫೀಚರ್ಸ್ ಆಫ್ ಪಾರ್ಲಿಮೆಂಟ್ರಿ ಸಿಸ್ಟಮ್ ಬಗ್ಗೆ ನೋಡೋಣ ಸೊ ಈ ಫೀಚರ್ಸಲ್ಲಿ ಮೊದಲೇದಾಗಿ ದೇರ್ ವಿಲ್ ಬಿ ಡಿವೆಲ್ ಎಕ್ಸಿಕ್ಯೂಟಿವ್ಸ್ ಡಿವೆಲ್ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳಿದರೆ ದೇರ್ ವಿಲ್ ಬಿ ನಾಮಿನಲ್ ಎಕ್ಸಿಕ್ಯೂಟಿವ್ಸ್ ಒಂದು ಕಡೆ ಹೆಡೆಡ್ ಬೈ ಪ್ರೆಸಿಡೆಂಟು ಅದಾದಮೇಲೆ ದೇರ್ ವಿಲ್ ಬಿ ರಿಯಲ್ ಎಕ್ಸಿಕ್ಯೂಟಿವ್ ರಿಯಲ್ ಎಕ್ಸಿಕ್ಯೂಟಿವ್ ಹೆಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಸೊ ದೀಸ್ ರಿಯಲ್ ಎಕ್ಸಿಕ್ಯೂಟಿವ್ಸ್ ಏನಿದ್ದಾರೆ ದೇ ವಿಲ್ ಹ್ಯಾವ್ ದ ಡಿಸಿಷನ್ ಮೇಕಿಂಗ್ ಪವರ್ ಅಥವಾ ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಏನು ಹೇಳ್ತೀವಿ ಸೊ ಇವರ ಆ ಡಿಸಿಷನ್ನ ಮೇಕಿಂಗ್ ಪವರ್ ಇರುತ್ತೆ ಬಟ್ ನಾಮಿನಲ್ ಎಕ್ಸಿಕ್ಯೂಟಿವ್ ಅಂತ ಏನು ಹೇಳ್ತೀವಿ ನಾಮಿನಲ್ ಪವರ್ ಹೆಲ್ಡ್ ಬೈ ಪ್ರೆಸಿಡೆಂಟ್ ಫೈನಲಿ ಆ ಪ್ರೆಸಿಡೆಂಟ್ ಸೈನ್ ಬೇಕಾಗುತ್ತೆ ಪ್ರೆಸಿಡೆಂಟ್ ಹ್ಯಾಸ್ ಟು ಅಪ್ರೂವ್ ದ ಬಿಲ್ ಸೊ ಒನ್ಸ್ ದ ಪ್ರೆಸಿಡೆಂಟ್ ಅಪ್ರೂವ್ಸ್ ದ ಬಿಲ್ ಇಟ್ ವಿಲ್ ಬಿಕಮ್ ಆ್ಯಕ್ಟ್ ಅಂತ ಹೇಳಿ ನಮಗೆ ಬೇಸಿಕ್ಸ್ ಗೊತ್ತಿದೆ ಸೊ ಈ ರೀತಿ ನಾಮಿನಲ್ ಮತ್ತು ರಿಯಲ್ ಎಕ್ಸಿಕ್ಯೂಟಿವ್ ಇರೋದನ್ನು ನಾವು ಡಿವಿಲ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ ಅದಾದಮೇಲೆ ಇದು ಬಿ ಭೀ ಮೆಜಾರಿಟಿ ಪಾರ್ಟಿರಲ್ಲೋ ನಮಗೆಲ್ಲ ಈ ಸಿಸ್ಟಮ್ ಗೊತ್ತೇ ಇದೆ ಸೊ ಯಾವ ಪಾರ್ಟಿ ಎಲೆಕ್ಷನ್ನಲ್ಲಿ ಮೆಜಾರಿಟಿ ಸೀಟ್ಸನ್ನು ತಗೊಳ್ತಾರೆ ಸೊ ಅವರ ಒಂದು ಆಡಳಿತ ಇರ್ತದೆ ಮೆಜಾರಿಟಿ ಪಾರ್ಟಿರಲ್ಲೂ ಸೊ ಅವರು ಸಂವಿಧಾನದ ಅಡಿ ಒಂದು ಅವರ ಮೆಜಾರಿಟಿ ಪಾರ್ಟಿಯನ್ನು ರೂಲ್ ಮಾಡೋಕ್ಕಾಗುತ್ತೆ ಅದಾದಮೇಲೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಸಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಫ್ ಎಕ್ಸಿಕ್ಯೂಟಿವ್ಸ್ ಟು ದ ಲೆಜಿಸ್ಲೇಚರ್ ಈಸ್ ದ ಬುಲ್ ವರ್ಕ್ ಆಫ್ ಡೆಮಕ್ರಸಿ ಅಂತ ಹೇಳಿ ಹೇಳ್ತಾರೆ ಸೊ ದ ಮೇನ್ ಫಂಡ ಆರ್ ದ ಮೇನ್ ಪ್ರಿನ್ಸಿಪಲ್ ಆನ್ ವಿಚ್ ದ ಪಾರ್ಲಿಮೆಂಟರಿ ಸಿಸ್ಟಮ್ ಲೈಸ್ ಈಸ್ ದ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಎಕ್ಸಿಕ್ಯೂಟಿವ್ಸ್ ಟು ದ ಲೆಜಿಸ್ಲೇಚರ್ ಸೊ ದಿಸ್ ಈಸ್ ದ ವೆರಿ ಬೇಸಿಕ್ ವೆರಿ ಬೇಸಿಕ್ ಮೀನಿಂಗ್ ಅದಾದ್ಮೇಲೆ ಪೊಲಿಟಿಕಲ್ ಹೋಮೋಜಿನಿಟಿ ಇರುತ್ತೆ ಪೊಲಿಟಿಕಲ್ ಹೋಮೋಜಿನಿಟಿ ಯಾಕಪ್ಪ ಅಂತ ಹೇಳಿದ್ರೆ ದಿರ್ ವಿಲ್ ಬಿ ಮೆಜಾರಿಟಿ ಪಾರ್ಟಿ ಇರಲ್ಲು ಸೊ ಆ ಒಂದು ಪಾರ್ಟಿಯ ಆಯ್ಕೆ ಮಾಡಿರ್ತಕ್ಕಂತಹ ಜನಗಳು ಅವರ ಒಂದು ಸಿದ್ಧಾಂತಗಳಿಗೆ ಬದ್ಧರಾಗಿರ್ತಾರೆ ಅದಕ್ಕೋಸ್ಕರ ಬಿ ಪೊಲಿಟಿಕಲ್ ಹುಮಾಜ್ಯುನಿಟಿ ಅದಾದಮೇಲೆ ಬಿ ಡಬಲ್ ಮೆಂಬರ್ಶಿಪ್ ಅಂತ ಹೇಳ್ತಾರೆ ಸೊ ಈ ಡಬಲ್ ಮೆಂಬರ್ಶಿಪ್ ಅಂತ ಹೇಳಿದರೆ ದ ಮೆಂಬರ್ಸ್ ಆಫ್ ಎಕ್ಸಿಕ್ಯೂಟಿವ್ ದೇ ಆರ್ ಆಲ್ಸೋ ದ ಮೆಂಬರ್ಸ್ ಆಫ್ ಲೆಜಿಸ್ಲೇಚರ್ ಅಂತ ಯಾರ್ಯಾರು ಎಕ್ಸಿಕ್ಯೂಟಿವ್ಸ್ ಇರ್ತಾರೆ ಕೌನ್ಸಿಲ್ ಆಫ್ ಮೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸಲ್ಲಿ ಯಾರ್ಯಾರು ಇರ್ತಾರೆ ದೇ ಆರ್ ಆಲ್ಸೋ ದ ಮೆಂಬರ್ಸ್ ಆಫ್ ಲೆಜಿಸ್ಲೇಚರ್ ಲೋಕಸಭೆ ಅಥವಾ ರಾಜ್ಯಸಭೆಗೆ ಅವ್ರ ಮೆಂಬರ್ ಆಗಿರಬೇಕು ವೇರ್ ನಾವು ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ನೋಡಿದರೆ ಅಮೇರಿಕ ಸಿಸ್ಟಮ್ಗೆ ಕಂಪೇರ್ ಮಾಡಿದರೆ ಅಲ್ಲಿ ಈ ಎಕ್ಸಿಕ್ಯೂಟಿವ್ಸ್ ಏನಿರ್ತಾರೆ ಅವರು ಆ ಲೆಜಿಸ್ಲೇಚರ್ಗೆ ಮೆಂಬರ್ಸ್ ಆಗಿರೋದಿಲ್ಲ ದಿರಲ್ ಬಿ ಆ ಸಪ್ರೇಷನ್ ಎಕ್ಸಿಕ್ಯೂಟಿವ್ಸೇ ಬೇರೆ ಲೆಜಿಸ್ಲೇಚರೇ ಬೇರೆ ಇರುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ನಮ್ಮ ನಮ್ಮ ಈ ಡೆಮ ಪೊಲಿಟಿಕಲ್ ಸಿಸ್ಟಮ್ ಅಥವಾ ಪಾರ್ಲಿಮೆಂಟರಿ ಸಿಸ್ಟಮ್ ಏನಿದೆ ಸೊ ಅಲ್ಲಿ ಆ ಡಬಲ್ ಮೆಂಬರ್ಶಿಪ್ ಇರುತ್ತೆ ಎಕ್ಸಿಕ್ಯೂಟಿವ್ಸ್ ಆರ್ ಆಲ್ಸೋ ಮೆಂಬರ್ಸ್ ಆಫ್ ಲೆಜಿಸ್ಲೇಚರ್ ಅದಾದಮೇಲೆ ಹೆಡ್ ಆಫ್ ಗೌರ್ಮೆಂಟ್

ಡಿಸೊಲ್ಯೂಷನ್ ಆಫ್ ಲೋವರ್ ಹೌಸ್ ಅಂದರೆ ಲೋವರ್ ಹೌಸ್ ಏನಿದೆ ಲೋಕಸಭೆ ಏನಿದೆ ದಟ್ ಈಸ್ ಸಬ್ಜೆಕ್ಟ್ ಟು ದ ಕಾನ್ಫಿಡೆನ್ಸ್ ಆಫ್ ಮೆಂಬರ್ಸ್ ಅಲ್ಲಿರ್ತಕ್ಕಂಥ ಮೆಂಬರ್ಸ್ ಮೆಜಾರಿಟಿ ಕಾನ್ಫಿಡೆನ್ಸ್ ಯಾರ ಪರವಾಗಿರುತ್ತೆ ಅಲ್ಲಿವರೆಗೂ ಸರ್ಕಾರ ಇರುತ್ತೆ ಅಲ್ಲಿವರೆಗೂ ಲೋಕಸಭೆ ಅಂತಕ್ಕಂಥದ್ದು ಇರುತ್ತೆ ಸೊ ಇಲ್ಲದೇ ಇದ್ದಾಗ ಲೋಕಸಭೆನ ವಿಸರ್ಜಿಸಲಾಗತ್ತೆ ಆಮೇಲೆ ಮತ್ತೆ ಎಲೆಕ್ಷನ್ಗೆ ಹೋಗ್ಬೇಕಾಗತ್ತೆ ಆದರೆ ಅದೇ ರಾಜ್ಯಸಭಾನ ನಾವು ವಿಸರ್ಜಿಸೋದಕ್ಕಾಗೋದಿಲ್ಲ ರಾಜ್ಯಸಭಾ ಇಸ್ ಅ ಪರ್ಮನೆಂಟ್ ಬಾಡಿ ಅಂತಕ್ಕಂಥದ್ದು ಅದಾದಮೇಲೆ ಓತ್ ಆಫ್ ಸೀಕ್ರೆಸಿ ಇರುತ್ತೆ ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿರ್ತಾರ ಮಿನಿಸ್ಟರ್ಸ್ ಏನಿರ್ತಾರೆ ಅವರಿಗೆ ಆ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ದೇರ್ ಈಸ್ ಓತ್ ಆಫ್ ಸೀಕ್ರೆಸಿ ಆಲ್ಸೋ ಓತ್ ಆಫ್ ಸೀಕ್ರೆಸಿ ಇರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರ ಆಫೀಸಲ್ಲಿ ಬರ್ತಕ್ಕಂಥ ವಿಷಯಗಳು ಹಲವಾರು ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಪಟ್ಟ ಹಾಗೆ ಇಂಟೆಗ್ರಿಟಿಗೆ ಸಂಬಂಧಪಟ್ಟ ಹಾಗೆ ಇರೋದರಿಂದ ಸೊ ಅಲ್ಲಿ ಆ ಓತ್ ಆಫ್ ಸೀಕ್ರೆಸಿ ಇರುತ್ತೆ ಸೊ ಇದಿಷ್ಟು ಫೀಚರ್ಸ್ ಆಫ್ ಪಾರ್ಲಿಮೆಂಟ್ರಿ ಸಿಸ್ಟಮು ಸೊ ನಾವು ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಇರ್ತಕ್ಕಂಥದ್ದು ವಾಟ್ ಈಸ್ ದ ಫಂಕ್ಷನ್ ಆಫ್ ಪಾರ್ಲಿಮೆಂಟ್ ಹಾಗಾದರೆ ಪಾರ್ಲಿಮೆಂಟಿನ ಒಟ್ಟಾರೆ ಫಂಕ್ಷನ್ಸ್ ಏನು ಹೇಳಿ ನೋಡೋಣ ಸೊ ಫಂಕ್ಷನ್ಸಲ್ಲಿ ಮೊದಲನೇದ್ದು ಇಟ್ ಇಸ್ ಅ ನಾನು ಹೇಳಿದಾಗೆ ಇಟ್ಸ್ ಅ ಲಾ ಮೇಕಿಂಗ್ ಬಾಡಿ ಅದಾದಮೇಲೆ ಕ್ಯಾಬಿನೆಟ್ನ ಅಪ್ರೂವಲ್ ಬೇಕಾಗುತ್ತೆ ಮೆಜಾರಿಟಿ ಆಫ್ ದ ಬಿಲ್ಸ್ಗೆ ಸೊ ಯಾವುದನ್ನು ಆ ಒಬ್ಬ ಮಿನಿಸ್ಟರ್ ಮಿನಿಸ್ಟರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರತಕ್ಕಂಥ ಇಂಡಿವಿಜುವಲ್ ಮಿನಿಸ್ಟರು ಅವರು ಯಾವ ಬಿಲ್ಸನ್ನು ತರ್ತಾರೆ ಸೊ ಅದನ್ನು ಗೌರ್ಮೆಂಟ್ ಬಿಲ್ ಅಥವಾ ಪಬ್ಲಿಕ್ ಬಿಲ್ ಅಂತೇಳಿ ಹೇಳ್ತಾರೆ ವೇರ್ ಆಸ್ ಆ ಬೇರೆಯ ಪ್ರೈವೇಟ್ ಮೆಂಬರ್ಸ್ ಮಿನಿಸ್ಟರ್ನ ಬಿಟ್ಟು ಯಾವುದೇ ಒಬ್ಬ ಮೆಂಬರ್ ಸೊ ಆ ಮೆಂಬರು ರೂಲಿಂಗ್ ಪಾರ್ಟಿಯ ಮೆಂಬರ್ ಆಗಿರ್ಬೋದು ಅಥವಾ ಬೇರೆ ಮೆಂಬರ್ ಯಾರೇ ಆಗಿರ್ಬೋದು ಅವರ ಒಂದು ಬಿಲ್ಲನ್ನು ಅನ್ನು ಪ್ರೈವೇಟ್ ಮೆಂಬರ್ ಬಿಲ್ ಅಂತೇಳಿ ಹೇಳ್ತಾರೆ ಅದಾದಮೇಲೆ ಅಕೌಂಟೆಬಿಲಿಟಿ ಅಕೌಂಟೆಬಿಲಿಟಿ ನಾನು ಹೇಳಿದಾಗೆ ಎಕ್ಸಿಕ್ಯೂಟಿವ್ಸ್ನ ಲೆಜಿಸ್ಲೇಚರ್ಗೆ ಅಕೌಂಟೆಬಿಲಿಟಿಯನ್ನು ತರೋದಕ್ಕೆ ಅವರು ಕಾನ್ಸ್ಟಿಟ್ಯೂಷನ್ನಿಗೆ ಆ ಬದ್ಧರಾಗಿ ಇದ್ದಾರೋ ಇಲ್ಲೋ ಅವರ ಕೆಲಸದಲ್ಲಿ ಅಂತಕ್ಕಂಥ ಒಂದು ಅಕೌಂಟಬಿಲಿಟಿ ಮತ್ತು ಜನಗಳಿಗೆ ಅವರ ಒಂದು ಅಕೌಂಟಬಿಲಿಟಿ ತಗೊಳ್ಳೋದಕ್ಕೆ ಈ ಪಾರ್ಲಿಮೆಂಟ್ ಇರ್ತಕ್ಕಂತಹದ್ದು ಅದಾದಮೇಲೆ ಆ ಫಂಕ್ಷನ್ಸ್ ಆಫ್ ಪಾರ್ಲಿಮೆಂಟಲ್ಲಿ ದೇರ್ ಆರ್ ವೇರಿಯಸ್ ಫಂಕ್ಷನ್ಸು ಒಂದು ಫೈನಾನ್ಷಿಯಲ್ ಫಂಕ್ಷನ್ ಇದೆ ಫೈನಾನ್ಷಿಯಲ್ ನಾವೆಲ್ಲ ನೋಡ್ತೀವಿ ಪ್ರತಿ ವರ್ಷ ಬಜೆಟ್ ಮಂಡನೆ ಆಗುತ್ತೆ ಅದಾದಮೇಲೆ ಎಕ್ಸಿಕ್ಯೂಟಿವ್ಸ್ನ ಅಕೌಂಟಬಿಲಿಟಿ ತಗೊಳ್ಳೋದಕ್ಕೆ ಫೈನಾನ್ಷಿಯಲಿ ಈ ಒಂದು ಫಂಕ್ಷನ್ ಇರುತ್ತೆ ಅದಾದಮೇಲೆ ರಿಪ್ರೆಸೆಂಟೇಷನ್ ರಿಪ್ರೆಸೆಂಟೇಷನ್ ಅಂತ ಹೇಳಿದ್ರೆ ಜನಗಳ ರಿಪ್ರೆಸೆಂಟೇಷನ್ನು ಪೀಪಲ್ ವಿಲ್ ಎಲೆಕ್ಟ್ ದಮ್ಮ ಸೊ ಅದಕ್ಕೋಸ್ಕರ ಇಟ್ ಇಸ್ ಅ ರಿಪ್ರೆಸೆಂಟೇಟಿವ್ ಬಾಡಿ ಅಂತ ಹೇಳ್ತೀವಿ ಅದಾದಮೇಲೆ ದೇ ಹ್ಯಾವ್ ಅ ಕಾನ್ಸ್ಟಿಟ್ಯೂಯಂಟ್ ಫಂಕ್ಷನ್ ಆಲ್ಸೋ ಕಾನ್ಸ್ಟಿಟ್ಯೂಯಂಟ್ ಫಂಕ್ಷನ್ ಅಂದರೆ ದೇ ದೇ ಕ್ಯಾನ್ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ನು ಅದಾದಮೇಲೆ ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿರ್ತಕ್ಕಂತಹ ಪವರ್ಸ್ಗಳನ್ನು ಯೂಸ್ ಮಾಡ್ಕೊತಾರೆ ಸೊ ಅದಕ್ಕೋಸ್ಕರ ದೇಹ ಕಾನ್ಸ್ಟಿಟ್ಯೂಂಟ್ ಫಂಕ್ಷನ್ ಆಲ್ಸೋ ಅದಾದಮೇಲೆ ಜುಡಿಷಿಯಲ್ ಫಂಕ್ಷನ್ ಇದೆ ಸೊ ಜುಡಿಷಿಯಲ್ ಫಂಕ್ಷನಲ್ಲಿ ಹಲವಾರು ರೀತಿ ಆ ಲೋಕಸಭೆಯ ಲೋಕಸಭಾ ಸ್ಪೀಕರನ್ನು ಹಾಕಲಿಕ್ಕೆ ಅಥವಾ ಪ್ರೆಸಿಡೆಂಟ್ ಇಂಪೀಚ್ಮೆಂಟ್ ಮಾಡೋದಕ್ಕೆ ಸೊ ಇವೆಲ್ಲ ಕಾರಣಕ್ಕೆ ಇದನ್ನು ಜುಡಿಷಿಯಲ್ ಬಾಡಿ ಅಂತ ಸಹಿತ ಹೇಳ್ತೀವಿ ಅದಾದಮೇಲೆ ಇಟ್ ಹ್ಯಾಸ್ ಗಾಟ್ ಎಲೆಕ್ಟೋರಲ್ ಫಂಕ್ಷನ್ ಆಲ್ಸೋ ಫಾರ್ ಎಕ್ಸಾಂಪಲ್ ಪ್ರೆಸಿಡೆಂಟನ್ನ ಎಲೆಕ್ಟ್ ಮಾಡೋದಕ್ಕೆ ಅಥವಾ ಸ್ಪೀಕರ್ಸ್ನ ಎಲೆಕ್ಟ್ ಮಾಡೋದಕ್ಕೆ ಇದಕ್ಕೆ ಎಲೆಕ್ಟ್ರಲ್ ಫಂಕ್ಷನ್ ಸಹಿತ ಇರತಕ್ಕಂತಹದ್ದು ಸೊ ಇವಿಷ್ಟು ಫಂಕ್ಷನ್ಸ್ ಆಫ್ ದ ಪಾರ್ಲಿಮೆಂಟು ಸೊ ನೆಕ್ಸ್ಟು ಆ ಲೆಜಿಸ್ಲೇಟಿವ್ ಆ್ಯಂಡ್ ಎಕ್ಸಿಕ್ಯೂಟಿವ್ ರಿಲೇಷನ್ ನೋಡೋಣ ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಸೊ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಆ ಪಾರ್ಲಿಮೆಂಟರಿ ಸಿಸ್ಟಮಲ್ಲಿ ಬೋತ್ ಎಕ್ಸಿಕ್ಯೂಟಿವ್ಸ್ ಆ್ಯಂಡ್ ಲೆಜಿಸ್ಲೇಚರ್ ದೇ ಆರ್ ಇಂಟರ್ ಡಿಪೆಂಡೆಂಟ್ ಮತ್ತು ಕೋಆಪರೇಟಿವ್ ಅವರಿಬ್ಬರ ಮಧ್ಯೆ ಕೋಆಪರೇಟಿವ್ ಫಂಕ್ಷನ್ ಇರುತ್ತೆ ಇಲ್ಲಿ ಸ್ಟ್ರಿಕ್ಟ್ ಸೆಪರೇಷನ್ ಆಫ್ ಪವರ್ ಇರೋದಿಲ್ಲ ನಮ್ಮ ಪಾರ್ಲಿಮೆಂಟರಿ ಸಿಸ್ಟಮಲ್ಲಿ ಅಲ್ಲಿ ಸ್ಟ್ರಿಕ್ಟ್ ಸೆಪರೇಷನ್ ಆಫ್ ಪವರ್ ಇರೋದಿಲ್ಲ ಸೊ ಸೆಪರೇಷನ್ ಆಫ್ ಪವರ್ ಇರೋದಿಲ್ಲ ಸೊ ಅದರ್ ದೇರ್ ವಿಲ್ ಬಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಸೊ ಎಕ್ಸಿಕ್ಯೂಟಿವ್ಸು ಅವರ ಒಂದು ಫ್ರೇಮ್ ವರ್ಕನ್ನು ದಾಟಿ ಹೋದರೆ ಅಥವಾ ಕಾನ್ಸ್ಟಿಟ್ಯೂಷನ್ ಅಥವಾ ಲೀಗಲ್ ಲಾಸ್ ಅನ್ನು ದಾಟಿ ಹೋದರೆ ಸೊ ಅವರನ್ನು ಲೆಜಿಸ್ಲೇಚರ್ ದೇ ವಿಲ್ ಕ್ವಶನ್ ದೆಮ್ ದೇ ವಿಲ್ ಹೋಲ್ಡ್ ದೆಮ್ ಅಕೌಂಟೆಬಲ್ ಸೊ ಅವರು ಯಾವ ಥರ ಅಕೌಂಟೆಬಲ್ ಇಟ್ಕೋತಾರೆ ಅಂತ ಹೇಳಿದ್ರೆ ದೇರ್ ಆರ್ ವೇರಿಯಸ್ ಇನ್ಸ್ಟ್ರೂಮೆಂಟ್ ಲೈಕ್ ಕ್ವಶನ್ ಅವರ್ ಅಂತ ಹೇಳಿ ಬರುತ್ತೆ ಅದಾದ್ಮೇಲೆ ಸಪ್ಲಿಮೆಂಟರಿ ಗ್ರ್ಯಾಂಡ್ಸ್ ಅಂತ ಹೇಳಿ ಬರುತ್ತೆ ಸೊ ಅದಾದ್ಮೇಲೆ ನೋ ಕಾನ್ಫಿಡೆನ್ಸ್ ಮೋಷನ್ನು ಸೊ ಎಲ್ಲ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಯೂಸ್ ಮಾಡಿ ಅವರು ಎಕ್ಸಿಕ್ಯೂಟಿವ್ಸ್ಗಳನ್ನು ಅಕೌಂಟೆಬಿಲಿಟಿ ಅಕೌಂಟಬಿಲಿಟಿನ ತಗೋತಾರೆ ಲೆಜಿಸ್ಲೇಚರ್ರು ಸೊ ಈ ರೀತಿ ನಮ್ಮಲ್ಲಿ ಲೆಜಿಸ್ಲೇಚಿವ್ ಮತ್ತು ಎಕ್ಸಿಕ್ಯೂಟಿವ್ ಏನಿದೆ ಸೊ ದೇ ಆರ್ ಇಂಟರ್ ಡಿಪೆಂಡೆಂಟ್ ಸೊ ದೇ ಆರ್ ದೇ ಡು ನಾಟ್ ಹ್ಯಾವ್ ಸ್ಟ್ರಿಕ್ಟ್ ಸಪರೇಷನ್ ಆಫ್ ಪವರ್ ದೇ ಅಲ್ಲಿ ಸಪರೇಷನ್ ಆಫ್ ಪವರ್ ಸ್ವಲ್ಪ ಇದೆ ಇಲ್ಲ ಅಂತ ಹೇಳೋ ಆಗಿಲ್ಲ ಕಂಪ್ಲೀಟ್ಲಿ ಆದರೆ ದೇರ್ ಈಸ್ ನಾಟ್ ಎ ಸ್ಟ್ರಿಕ್ಟ್ ಅಬ್ ಅಬ್ಸುಲ್ಯೂಟ್ ಸಪರೇಷನ್ ಆಫ್ ಪವರ್ ಅಂತಕ್ಕಂಥದ್ದಿಲ್ಲ ರದರ್ ದೇರ್ ಈಸ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಅಂತಕ್ಕಂತಹದ್ದು ಸೊ ಇದಿಷ್ಟು ಪಾರ್ಲಿಮೆಂಟಿನ ಬೇಸಿಕ್ಸ್ ಬಗ್ಗೆ ಸೊ ಈಗ ನಾವು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡ್ಕೊಂಡು ಬರೋಣ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದೇವೆ ಅಂತಕ್ಕಂತಹದ್ದು ಸೊ ಇದರಲ್ಲಿ ಮೊದಲನೇದಾಗಿ ಮೊದಲನೇ ಪ್ರಶ್ನೆ ಏನಿದೆ ನೋಡೋಣ ಇಲ್ಲಿ ದೇರ್ ಈಸ್ ಎ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟ್ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇನ್ ಇಂಡಿಯಾ ಬಿಕಾಸ್ ಅಂತ ಹೇಳಿ ಕೊಟ್ಟಿರ್ತಕ್ಕಂಥದ್ದು ಫ್ರೆಂಡ್ಸ್ ನಾನು ರಿಪೀಟೆಡ್ ಆಗಿ ನಿಮಗೆ ಹೇಳ್ತಾನೆ ಇದ್ದೀನಿ ಯಾವಾಗಲೂ ನೀವು ಪ್ರಶ್ನೆಯನ್ನು ಓದಿದ ತಕ್ಷಣ ಜಸ್ಟ್ ಟೇಕ್ ಎ ಮೂಮೆಂಟ್ ಟೇಕ್ ಎ ಪಾಸ್ ಆ್ಯಂಡ್ ಜಸ್ಟ್ ಥಿಂಕ್ ವಾಟ್ ಈಸ್ ಆ ಪಾರ್ಲಿಮೆಂಟರಿ ಸಿಸ್ಟಮ್ ಅಂತಕ್ಕಂಥದ್ದು ನಾವು ಆಲ್ರೆಡಿ ಬೇಸಿಕ್ಸಲ್ಲಿ ಓದ್ದ ಹಾಗೆ ಪಾರ್ಲಿಮೆಂಟರಿ ಸಿಸ್ಟಮ್ನ ಒಂದು ಬೇಸಿಕ್ ಪ್ರಿನ್ಸಿಪಲ್ ಇರತಕ್ಕಂತಹದ್ದು ದ ಎಕ್ಸಿಕ್ಯೂಟಿವ್ಸ್ ಆರ್ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಚರ್ ರೆದರ್ ದೆರ್ ಈಸ್ ಅ ಇಂಟರ್ಡಿಪೆಂಡೆನ್ಸಿ ಬಿಟ್ವೀನ್ ದ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ ಅಂತ ಹೇಳಿದೆ ಸೊ ದೆಟ್ ಈಸ್ ದ ಮೇ ವೆರಿ ಬೇಸಿಕ್ ಪ್ರಿನ್ಸಿಪಲ್ ಸೊ ಇಲ್ಲಿ ವಿ ಹ್ಯಾವ್ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇನ್ ಇಂಡಿಯಾ ಬಿಕಾಸ್ ಅಂತ ಹೇಳಿ ಕೇಳಿದ್ದಾರೆ ಲೋಕಸಭಾ ಈಸ್ ಎಲೆಕ್ಟೆಡ್ ಡೈರೆಕ್ಟ್ಲಿ ಬೈ ದ ಪೀಪಲ್ ಸೊ ಲೋಕಸಭಾ ಈಸ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಹೌದು ಬಟ್ ಈಸ್ ಇಟ್ ಅ ಪಾರ್ಲಿಮೆಂಟರಿ ಸಿಸ್ಟಮ್ ಹಾಗಾದರೆ ಪ್ರೆಸಿಡೆಂಟ್ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಯು ಎಸ್ ಇದೆ ದೇ ಆರ್ ಆಲ್ಸೋ ಡೈರೆಕ್ಟ್ಲಿ ಎಲೆಕ್ಟೆಡ್ ಅಲ್ವಾ ಅಲ್ಲಿ ಕೂಡ ಲೋವರ್ ಹೌಸ್ ಈಸ್ ಡೈರೆಕ್ಟ್ಲಿ ಎಲೆಕ್ಟೆಡ್ ದೆನ್ ವಾಟ್ ಈಸ್ ದ ಕೋರಿಲೇಷನ್ ಜಸ್ಟ್ ಟ್ರಿಗರ್ ಯುವರ್ ಮೈಂಡ್ ಟು ಥಿಂಕ್ ಅದಾದಮೇಲೆ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಸೆಕೆಂಡ್ ಕೊಟ್ಟಿದ್ದಾರೆ ಎಸ್ ಅಫ್ಕೋರ್ಸ್ ವಿ ನೋ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ಬಟ್ ಇಸ್ ಇಟ್ ಇಸ್ ಇಟ್ ದೇರ್ ಇನ್ ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ಆಗಿದ್ದರೆ ಹಾಗಾದರೆ ಯು ಎಸ್ ಅಲ್ಲಿ ಪಾರ್ಲಿಮೆಂಟ್ ಪ್ರೆಸಿಡೆಂಟ್ ಸಿಸ್ಟಮ್ ಇದೆ ಸೊ ಅಲ್ಲಿ ಅಮೆಂಡ್ ಮಾಡೋದಿಲ್ಲ ಹಾಗಾದ್ರೆ ಕಾನ್ಸ್ಟಿಟ್ಯೂಷನ್ನ ಅಂಥೇಳಿ ಸೊ ಈವನ್ ರಷ್ಯಾ ರಷ್ಯಾದಲ್ಲೂ ಸಹಿತ ಪಾರ್ಲಿಮೆಂಟ್ ಅಮೆಂಡ್ ಇದೆ ಹಾಗಾದರೆ ಡು ದೇ ಹ್ಯಾವ್ ದ ಪಾರ್ಲಿಮೆಂಟರಿ ಸಿಸ್ಟಮ್ ಅಂತಕ್ಕಂಥ ಜಸ್ಟ್ ಒಂದು ಕಾಮನ್ ಸೆನ್ಸಿಂದ ಯು ಕ್ಯಾನ್ ಎಲಿಮಿನೇಟ್ ಅದಾದಮೇಲೆ ರಾಜ್ಯಸಭಾ ಕೆನಾಟ್ ಬಿ ಡಿಸಾಲ್ವ್ ಸಿ ರಾಜ್ಯಸಭಾ ಕೆನಾಟ್ ಕೆನಾಟ್ ಬಿ ಡಿಸಾಲ್ವ್ಡ್ ಇಸ್ ಟ್ರೂ ಬಟ್ ಇಸ್ ಇಟ್ ದ ವೆರಿ ಎಸೆನ್ಷಿಯಲ್ ಫೀಚರ್ ಆಫ್ ಪಾರ್ಲಿಮೆಂಟರಿ ಸಿಸ್ಟಮ್ ಅಂತಕ್ಕಂತಹದ್ದು ಸೊ ಆ ಒಂದು ಬೇಸಿಕ್ ನಾಲೆಜ್ ಇದ್ದರೆ ನಮಗೆ ಗೊತ್ತಾಗುತ್ತೆ ಅದಾದಮೇಲೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಈಸ್ ರೆಸ್ಪಾನ್ಸಿಬಲ್ ಟು ದ ಲೋಕಸಭಾ ಅಂತ ಹೇಳಿ ಕೊಟ್ಟಿರ್ತಕ್ಕಂತಹದ್ದು ಎಸ್ ಇದು ನಮ್ಗೆ ಗೊತ್ತಿದೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ದೇ ಆರ್ ಅಕೌಂಟೇಬಲ್ ಟು ದ ಪಾರ್ಲಿಮೆಂಟ್ ಇನ್ ಪರ್ಟಿಕ್ಯುಲರ್ಲಿ ಟು ದ ಲೋಕಸಭಾ ಅಂತಕ್ಕಂಥದ್ದು ದಿಸ್ ಇಸ್ ದ ವೆರಿ ರೈಟ್ ಆನ್ಸರ್ ಫ್ರೆಂಡ್ಸ್ ಇಲ್ಲೊಂದು ಎಲ್ಲರೂ ನೀವು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಕೆಲವೊಂದು ಸರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಲೋಕಸಭಾ ಅಂತ ಕೊಟ್ಟಿದ್ದಾರೆ ಕೆಲವೊಂದು ಸರಿ ಏನು ಮಾಡ್ತಾರೆ ಅಂತ ಹೇಳಿದರೆ ಇದನ್ನು ಪಾರ್ಲಿಮೆಂಟ್ ಅಂತ ಹೇಳಿ ಕೊಟ್ಟಿರ್ತಾರೆ ಸೊ ಅಂತಲ್ಲಿ ಸ್ವಲ್ಪ ತಾವು ಕೇರ್ಫುಲ್ ಆಗಿರಬೇಕು ಸಪೋಸ್ ಆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟಲ್ಲಿ ಒಂದನ್ನು ಮಾತ್ರ ಚೂಸ್ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಸಪೋಸ್ ಲೋಕಸಭಾ ಇಲ್ಲಪ್ಪ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಸ್ ರೆಸ್ಪಾನ್ಸಿಬಲ್ ಟು ಪಾರ್ಲಿಮೆಂಟ್ ಕೊಟ್ಟಿದ್ರೆ ಯು ಕ್ಯಾನ್ ಚೂಸ್ ದಟ್ ಬಟ್ ಈ ಇರೋ ನಾಲ್ಕು ಅಲ್ಲಿ ಒಂದು ಪಾರ್ಲಿಮೆಂಟ್ ಅಂತ ಕೊಟ್ಟು ಇನ್ನೊಂದು ಲೋಕಸಭಾ ಅಂತ ಹೇಳಿ ಕೊಟ್ಟಿದ್ರೆ ಅಲ್ಲಿ ಯು ಶುಡ್ ಚೂಸ್ ಲೋಕಸಭಾ ಒನ್ಲಿ ಬಿಕಾಸ್ ನೋ ಕಾನ್ಫಿಡೆನ್ಸ್ ಮೋಷನ್ನ ಇರ್ತಕ್ಕಂತಹ ಒಂದು ಹಕ್ಕೇನಿದೆ ಅದು ಲೋಕಸಭೆಗೆ ಮಾತ್ರ ಇರ್ತಕ್ಕಂಥದ್ದು ಸೊ ಎಕ್ಸಿಕ್ಯೂಟಿವ್ಸ್ ಏನಿದ್ದಾರೆ ದೇ ಆರ್ ಅಕೌಂಟೇಬಲ್ ಟು ದ ಲೆಜಿಸ್ಲೇಚರ್ ಅಂತಕ್ಕಂತಹದ್ದು ಅಥವಾ ಲೋಕಸಭೆಗೆ ಪರ್ಟಿಕ್ಯುಲರ್ ಆಗಿ ದೇ ಆರ್ ಅಕೌಂಟೇಬಲ್ ಸೊ ಅದಕ್ಕೋಸ್ಕರ ಆ ಒಂದು ಸ್ಪೆಸಿಫಿಕ್ ಪಾಯಿಂಟನ್ನು ಹಿಡ್ಕೊಳ್ಳಿ ಲೋಕಸಭಾ ಅಂತ ಹೇಳಿ ಕೊಟ್ಟಿದ್ರೆ ಇಟ್ ವಿಲ್ ಬಿ ಲೋಕಸಭಾ ಸಪೋಸ್ ಪಾರ್ಲಿಮೆಂಟ್ ಅಂತ ಕೊಟ್ಟಿದ್ರೆ ಇಟ್ ವಿಲ್ ಬಿ ಪಾರ್ಲಿಮೆಂಟ್ ಸಪೋಸ್ ಆ ಎರಡು ಕೊಟ್ಟರೆ ನಾಲ್ಕರಲ್ಲಿ ಒಂದರಲ್ಲಿ ಪಾರ್ಲಿಮೆಂಟ್ ಏನಂದ್ರೆ ಲೋಕಸಭೆಯಲ್ಲಿ ಕೊಟ್ಟರೆ ಸೊ ಅಲ್ಲಿ ನೀವು ಚ ಚೂಸ್ ಮಾಡ್ಕೋಬೇಕು ಸೊ ಇಲ್ಲಿ ಡಿ ಆನ್ಸರ್ ಆಗುತ್ತೆ ನಂತರ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಇವಾಗ ಸೊ ಈ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆಯಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದರೆ

ಅದನ್ನು ನಾವು ಕ್ಯಾಬಿನೆಟ್ ಅಂತ ಹೇಳ್ತೀವಿ ಸೊ ಇನ್ನೊಂದು ನೆನ್ಬಿಟ್ಕೊಳ್ಳಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಇರತಕ್ಕಂಥದ್ದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಸೊ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗೆ ಮತ್ತು ಕ್ಯಾಬಿನೆಟ್ಗೆ ಆ ವ್ಯತ್ಯಾಸ ಏನು ಅಲ್ಲಿ ಆ ಪ್ರೈಮ್ ಮಿನಿಸ್ಟರ್ ಅಲಾಂಗ್ ವಿತ್ ಆ ಇಂಪಾರ್ಟೆಂಟ್ ಮಿನಿಸ್ಟರ್ಸ್ ಇರ್ತಾರೆ ಮೇನ್ ಮಿನಿಸ್ಟರ್ಸ್ ಲೈಕ್ ಮಿನಿಸ್ಟರ್ ಆಫ್ ಫಿನಾನ್ಸ್ ಆಗಿರ್ಬೋದು ಅಥವಾ ಎನ್ವಿರಾನ್ಮೆಂಟ್ ಮಿನಿ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಆಗಿರ್ಬೋದು ಅಥವಾ ರೈಲ್ವೆ ಮಿನಿಸ್ಟರ್ ಸೊ ಈ ಎಲ್ಲ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಏನಿದೆ ಕ್ಯಾಬಿನೆಟ್ ಅಂತ ಹೇಳ್ತೀವಿ ಸೊ ಈ ಕ್ಯಾಬಿನೆಟ್ ಏನಿದೆ ಇಟ್ ಈಸ್ ಅ ಪಾರ್ಟ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಈಸ್ ಅ ಲಾರ್ಜರ್ ಬಾಡಿ ಇದರಲ್ಲಿ ಅಲಾಂಗ್ ವಿತ್ ಕ್ಯಾಬಿನೆಟ್ ದೆರ್ ವಿಲ್ ಬಿ ಅದರ್ ಮಿನಿಸ್ಟರ್ಸ್ ಆಲ್ಸೋ ಮಿನಿಸ್ಟರ್ ಆಫ್ ಸ್ಟೇಟ್ ಇರ್ತಾರೆ ಸೊ ಅಂಥ ಆ ಎಲ್ಲ ಮಿನಿಸ್ಟರ್ನ ಸೇರಿ ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತೇಳಿ ಹೇಳ್ತೀವಿ ಸೊ ಈಗ ನೋಡೋಣ ವಿಚ್ ಆಫ್ ದ ಪ್ರಿನ್ಸಿಪಲ್ ಅಂಥೇಳಿ ಇಟ್ಸ್ ಅನ್ ಅರೇಂಜ್ಮೆಂಟ್ ಟು ಮಿನಿಮೈಸ್ ದ ಕ್ರಿಟಿಸಿಸಮ್ ಅಗೇನ್ಸ್ಟ್ ದ ಗೌರ್ಮೆಂಟ್ ಸೊ ಈ ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ಗೊತ್ತ ಗೊತ್ತಾಗುತ್ತೆ ನಮಗೆ ದಿಸ್ ಇಸ್ ಅ ವೆರಿ ರಾಂಗ್ ಸ್ಟೇಟ್ಮೆಂಟ್ ಅಂತ ಕ್ರಿಟಿಸಿಸಮ್ ಅಗೇನ್ಸ್ಟ್ ಗೌರ್ಮೆಂಟ್ನ ಮಿನಿಮೈಸ್ ಮಾಡೋದಕ್ಕೆ ಅಲ್ಲ ಸೊ ವಿ ಆರ್ ಅ ಡೆಮೊಕ್ರೆಟಿಕ್ ಕಂಟ್ರಿ ಸೊ ವಿ ಕ್ಯಾನ್ ಕ್ರಿಟಿಸೈಸ್ ಬಟ್ ದೇರ್ ಈಸ್ ಅ ಲಿಮಿಟೇಷನ್ ಟು ಕ್ರಿಟಿಸೈಸ್ ಆಲ್ಸೋ ಬಟ್ ಸ್ಟಿಲ್ ವಿ ಕ್ಯಾನ್ ಕ್ರಿಟಿಸೈಸ್ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಈಸ್ ಆಲ್ವೇಸ್ ವೆಲ್ಕಮ್ ಅದಾದಮೇಲೆ ಮೆಕಾನಿಸಮ್ ಫಾರ್ ಸ್ಪೀಡಿಂಗ್ ಅಪ್ ಆಫ್ ಆಕ್ಟಿವಿಟೀಸ್ ಆಫ್ ದ ಗೌರ್ಮೆಂಟ್ ಅಂತ ಹೇಳ್ತಾರೆ ಸ್ಪೀಡಿಂಗ್ ಅಪ್ ಆಫ್ ದ ಸೊ ಸಿ ಕ್ಯಾಬಿನೆಟ್ ಮೇ ಸ್ಪೀಡ್ ಆಫ್ ದ ಫಂಕ್ಷನ್ ಆಫ್ ಗೌರ್ಮೆಂಟ್ ಬಟ್ ಈಸ್ ಇಟ್ ದ ಮೇನ್ ಪರ್ಪಸ್ ಅಂತ ಹೇಳಿ ಒಂದು ಪ್ರಶ್ನೆ ಹಾಕ್ಕೊಳ್ಳಿ ಸೊ ಆವಾಗ ನಮಗೆ ಗೊತ್ತಾಗುತ್ತೆ ಇದು ತಪ್ಪು ಆನ್ಸರು ಅದಾದಮೇಲೆ ಆ ಮೆಕ್ಯಾನಿಸಮ್ ಆಫ್ ಪಾರ್ಲಿಮೆಂಟರಿ ಡೆಮಾಕ್ರಸಿ ಫಾರ್ ಎನ್ಶ್ಯೂರಿಂಗ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಫ್ ಗೌರ್ಮೆಂಟ್ ಟು ದ ಪೀಪಲ್ ಅಂಥೇಳಿ ಕೊಟ್ಟಿರ್ತಕ್ಕಂತಹದ್ದು ಸೊ ಇಲ್ಲಿ ಡೈರೆಕ್ಟ್ ಪೀಪಲ್ ಅಂತ ಕೊಟ್ಟಿದ್ದಾರೆ ದೇ ಹ್ ನಾಟ್ ಗಿವನ್ ಸ್ಯಾಸ್ ಲೋಕಸಭಾ ಅಥವಾ ಪಾರ್ಲಿಮೆಂಟ್ ಅಂತ ಹೇಳಿ ಕೊಟ್ಟಿಲ್ಲ ಸೊ ಲೆಸ್ಟ್ ಈಗ ಕೊನೆಯ ಸ್ಟೇಟ್ಮೆಂಟ್ ನೋಡೋಣ ಅ ಡಿವೈಸ್ ಟು ಸ್ಟ್ರೆಂಥನ್ ದ ಹ್ಯಾಂಡ್ಸ್ ಆಫ್ ದ ಹೆಡ್ ಆಫ್ ದ ಗೌರ್ಮೆಂಟ್ ಹೂಸ್ ಹೋಲ್ಡ್ ಓರ್ ಹೂಸ್ ಹೋಲ್ಡ್ ಆಫ್ ದ ಪೀಪಲ್ ಈಸ್ ಇನ್ ಅ ಸ್ಟೇಟ್ ಆಫ್ ಡಿಕ್ಲೈನ್ ಅಂತ ಹೇಳಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಸಹಿತ ಇಟ್ ಇಸ್ ನಾಟ್ ಮೇನ್ ಎಸೆನ್ಷಿಯಲ್ ಥಿಂಗ್ ಟು ಸ್ಟ್ರೆಂಥನ್ ದ ಹ್ಯಾಂಡ್ಸ್ ಆಫ್ ಹೆಡ್ ಆಫ್ ದ ಗೌರ್ಮೆಂಟ್ ಅಂತ ಹೇಳಿ ಸೊ ಇಟ್ಸ್ ಅ ವೆರಿ ಬೇಸಿಕ್ ನಾಲೆಡ್ಜ್ ನಮಗೆ ಸೊ ಇಲ್ಲಿ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ವಿಲ್ ಬಿ ಟು ಎನ್ಶೂರ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಫ್ ಗೌರ್ಮೆಂಟ್ ಟು ದ ಪೀಪಲ್ ಸಪೋಸ್ ಇಲ್ಲಿ ಏನಾದರೂ ಟು ಹೋಲ್ಡ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಫ್ ಗೌರ್ಮೆಂಟ್ ಟು ದ ಲೋಕಸಭಾ ಅಂತ ಕೇಳಿದರೆ ಸಪೋಸ್ ಕೇಳಿದರೆ ಅದು ಸರಿ ಆಗ್ತಾ ಬಟ್ ಹಿಯರ್ ದೆ ಹ್ಯಾಗ್ ಯೋನ್ ಪೀಪಲ್ ಸೊ ಇಂಡೈರೆಕ್ಟ್ಲಿ ಆ ಲೋಕಸಭೆಗೆ ಅಕೌಂಟಬಲ್ ದಿಲ್ ಬಿ ಇಂಡೈರೆಕ್ಟ್ಲಿ ಅಕೌಂಟಬಲ್ ಟು ದ ಪೀಪಲ್ ಸೊ ಅದಕ್ಕೋಸ್ಕರ ದಿಸ್ ವಿಲ್ ಬಿ ದ ರೈಟ್ ಆನ್ಸರ್ ಸೊ ಇಂಥ ಕೀ ವರ್ಡ್ಸ್ಗಳನ್ನು ಅಬ್ಸರ್ವ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸಿಮಿಲರ್ ರೀತಿಯ ಒಂದು ಪ್ರಶ್ನೆ ಇದೆ ಸೊ ಇಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇನ್ ದ ಸೆಂಟರ್ ಶಾಲ್ ಬಿ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ದ ಪಾರ್ಲಿಮೆಂಟ್ ಫ್ರೆಂಡ್ಸ್ ಇಲ್ಲಿ ಶೆಲ್ ಅಂತಕ್ಕಂತಹ ವರ್ಡ್ ಏನಿದೆ ಶೆಲ್ ಅಂದರೆ ದೇ ಮಸ್ಟ್ ಡು ದೇ ಶುಡ್ ಅಂತಕ್ಕಂತಹ ಅರ್ಥವನ್ನು ಕೊಡ್ತಕ್ಕಂಥದ್ದು ದಯವಿಟ್ಟು ಅದರ ಮೇಲೆ ಎಚ್ಚರ ವಹಿಸಿ ಕೆಲವೊಂದು ಸರಿ ನಾವು ಕನ್ಫ್ಯೂಸ್ ಆಗಿಬಿಡ್ತೀವಿ ಶೆಲ್ ಅಂದರೆ ಇಸ್ ಇಟ್ ಕಂಪಲ್ಸರಿ ಅಥವಾ ನಾಟ್ ಅಂತ ಹೇಳಿ ಇಟ್ಸ್ ಎ ಕಂಪಲ್ಸರಿ ವರ್ಡು ಸೊ ದೇ ಶೆಲ್ ದೇ ಶುಡ್ ಕಂಪಲ್ಸರಿ ಬಿ ಕಲೆಕ್ಟಿವ್ಲಿ ದೇ ಶುಡ್ ಬಿ ರೆಸ್ಪಾನ್ಸಿಬಲ್ ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಿಲಿಟಿ ಬೇರೆ ಆಗುತ್ತೆ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಬೇರೆ ಆಗುತ್ತೆ ಸೊ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರೆ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೂ ಇಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ಆ ಎಂಟೈರ್ ಒಂದು ಟೀಮ್ ಏನಿದೆ ಅದನ್ನು ನಾವು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ ಸೊ ಈ ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿನ ತೆಗೆದುಹಾಕೋದಕ್ಕೆ ನಾವು ನೋ ಕಾನ್ಫಿಡೆನ್ಸ್ ಮೋಷನನ್ನು ಯೂಸ್ ಮಾಡ್ತೀವಿ ಬಟ್ ಅದೇ ಇಂಡಿವಿಜುವಲ್ ಮಿನಿಸ್ಟರ್ಸ್ ಅಕೌಂಟಬಿಲಿಟಿನ ಸೊ ದೇ ವಿಲ್ ಬಿ ಹೋಲ್ಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ದೇ ವಿಲ್ ಬಿ ರಿಮೂವ್ಡ್ ಬೈ ದ ಪ್ರೆಸಿಡೆಂಟ್ ಆನ್ ದ ಅಡ್ವೈಸ್ ಆಫ್ ಪ್ರೈಮ್ ಮಿನಿಸ್ಟರ್ ಸೊ ಅದು ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ವೆರ್ ಎಸ್ ದಿಸ್ ಇಸ್ ಅ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅದಾದಮೇಲೆ ದ ಯೂನಿಯನ್ ಮಿನಿಸ್ಟರ್ಸ್ ಶಾಲ್ ಹೋಲ್ಡ್ ದ ಆಫೀಸ್ ಡ್ಯೂರಿಂಗ್ ದ ಪ್ಲೆಷರ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದರೆ ಆ ಯೂನಿಯನ್ ಮಿನಿಸ್ಟರ್ಸ್ ಅವರ ಒಂದು ಪೋರ್ಟ್ಫೋಲಿಯೋ ಏನಿದೆ ಸೊ ದೇ ವಿಲ್ ಬಿ ಅಂಡರ್ ದ ಪ್ರೆಸಿಡೆಂಟ್ ಪ್ಲೆಷರ್ ಅಂತೇಳಿ ಅಂದರೆ ನಾನಿವ ಆಲ್ರೆಡಿ ಹೇಳಿದಾಗೆ ದೇ ವಿಲ್ ಬಿ ರಿಮೂವ್ಡ್ ಬೈ ದ ಪ್ರೆಸಿಡೆಂಟ್ ಆನ್ ದ ಅಡ್ವೈಸ್ ಆಫ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದೆ ಸೊ ಅದೇ ಥರ ದೇ ವಿಲ್ ಬಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆನ್ ದ ಅಡ್ವೈಸ್ ಆಫ್ ಪ್ರೈಮ್ ಮಿನಿಸ್ಟರ್ ಸೊ ಅದಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ಸರಿಯಾಗುತ್ತೆ ಅದಾದಮೇಲೆ ದ ಪ್ರೈಮ್ ಮಿನಿಸ್ಟರ್ ಶೆಲ್ ಕಮ್ಯುನಿಕೇಟ್ ಟು ದ ಪ್ರೆಸಿಡೆಂಟ್ ಅಬೌಟ್ ದ ಪ್ರಪೋಸಲ್ಸ್ ಫಾರ್ ಲೆಜಿಸ್ಲೇಷನ್ ಸೊ ದಿಸ್ ಈಸ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಆಲ್ಸೋ ದಿಸ್ ಈಸ್ ರೈಟ್ ಯಾಕಂತ ಯಾಕಂದರೆ ಪ್ರೆಸಿಡೆಂಟ್ ಹೀ ಈಸ್ ದ ನಾಮಿನಲ್ ಎಕ್ಸಿಕ್ಯೂಟಿವ್ ಫೈನಲಿ ದ ಪ್ರೆಸಿಡೆಂಟ್ಸ್ ಸೈನ್ ಇಸ್ ರಿಕ್ವೈರ್ಡ್ ಆನ್ ಪ್ರೆಸಿಡೆಂಟ್ಸ್ ನೇಮ್ ದ ಗೌರ್ಮೆಂಟ್ ವಿಲ್ ಡೂ ಆಲ್ ದ ಗವರ್ನೆನ್ಸ್ ಆ್ಯಕ್ಟಿವಿಟೀಸ್ ಸೊ ಅದಕ್ಕೋಸ್ಕರ ದ ಪ್ರೈಮ್ ಮಿನಿಸ್ಟರ್ ಶೆಲ್ ಕಮ್ಯುನಿಕೇಟ್ ದ ಪ್ರೆಸಿಡೆಂಟ್ ಅಬೌಟ್ ಪ್ರಪೋಸಲ್ಸ್ ಸೊ ಇಲ್ಲಿ ಕೂಡ ಶೆಲ್ ಅಂದರೆ ದೆ ಶುಡ್ ಡೂ ಇಟ್ ಕಂಪಲ್ಸರಿಲಿ ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಸರಿ ಎರಡು ಸರಿ ಮೂರು ಸರಿ ಸೊ ದೇ ಆಲ್ ಒನ್ ಟು ತ್ರೀ ವಿಲ್ ಬಿ ಕರೆಕ್ಟ್ ಇಲ್ಲಿ ಅದಾದ ಮೇಲೆ ಮುಂದಿನ ಪ್ರಶ್ನೆ ನೋಡೋಣ ಸೊ ಮುಂದಿನ ಪ್ರಶ್ನೆಯಲ್ಲಿ ಇಲ್ಲೂ ಸಹಿತ ಸಿಮಿಲರ್ ಸಿ ಒಂದೇ 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 ಒಂದು ಯಾವ ಯಾವ್ಯಾವ ರೀತಿ ಕೇಳಿದ್ದಾರೆ ಅಂತ ಹೇಳಿ ನೋಡಿ ಸೊ ಒಂದರಲ್ಲಿ ದ ಅಂಡರ್ಲೇಯಿಂಗ್ ಪ್ರಿನ್ಸಿಪಲ್ ಆಫ್ ಕ್ಯಾಬಿನೆಟ್ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ ಕೇಳಿದ್ದಾರೆ ಅಥವಾ ಇನ್ನೊಂದರಲ್ಲಿ ಇನ್ ಇಂಡಿಯಾ ವಿ ಹ್ಯಾವ್ ಪಾರ್ಲಿಮೆಂಟರಿ ಡೆಮೋಕ್ರಸಿ ಬಿಕಾಸ್ ಅಂತ ಹೇಳಿ ನೋಡಿ ಇಲ್ಲಿ ಏನು ಕೇಳಿದ್ದಾರೆ ದ ಮೇನ್ ಅಡ್ವಾಂಟೇಜ್ ಆಫ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಸೊ ಅದೇ ಒಂದೇ ಪ್ರಶ್ನೆನ ಬೇರೆ ಬೇರೆ ರೀತಿಯಲ್ಲಿ ಕೇಳಿರ್ತಕ್ಕಂತಹದ್ದು ಸೊ ಇಲ್ಲಿ ದ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಟಿವ್ ವರ್ಕ್ ಇಂಡಿಪೆಂಡೆಂಟ್ಲಿ ನಾನು ಆಲ್ರೆಡಿ ಹೇಳಿದಾಗೆ ದಿಸ್ ಇಸ್ ಅ ಪ್ರೆಸಿಡೆನ್ಷಿಯಲ್ ಸಿಸ್ಟಮು ಅದಾದಮೇಲೆ ಕಂಟಿನ್ಯೂಟಿ ಆಫ್ ಪಾಲಿಸಿ ಸೊ ನಮಗೆ ಬೇಸಿಕ್ಸ್ ಗೊತ್ತಿದ್ದರೆ ಪಾರ್ಲಿಮೆಂಟ್ರಿನಲ್ಲಿ ಕಂಟಿನ್ಯೂಟಿ ಆಫ್ ಪಾಲಿಸಿ ಇರೋದಿಲ್ಲ ಯಾಕಂದರೆ ದ ಪೊಲಿಟಿಕಲ್ ಪಾರ್ಟೀಸ್ ವಿಲ್ ಕೀಪ್ ಚೇಂಜಿಂಗ್ ಎವ್ರಿ ಫೈವ್ ಇಯರ್ಸ್ ಅಥವಾ ಇನ್ ಬಿಟ್ವೀನ್ ಕೆಲಸ ಎಲೆಕ್ಷನ್ ಆಗುತ್ತೆ ಸೊ ಕಂಟಿನ್ಯೂಟಿ ಆಫ್ ಪಾಲಿಸಿನ ಪಾರ್ಲಿಮೆಂಟರಿ ಸಿಸ್ಟಮ್ ಕೆ ನಾಟ್ ಎನ್ಶ್ಯೂರ್ ಬಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಏನಿದ್ದಾರೆ ಅವರು ಇನ್ಸ್ಟೆಡ್ ಆಫ್ ಎನ್ಶ್ಯೂರಿಂಗ್ ಪಾಲಿಸಿ ಕಂಟಿನ್ಯೂಟಿ ದೇ ವಾಂಟೆಡ್ ಟು ಎನ್ಶ್ಯೂರ್ ದ ಅಕೌಂಟಬಿಲಿಟಿ ಅಥವಾ ರೆಸ್ಪಾನ್ಸಿಬಿಲಿಟಿ ಸೊ ಅದಕ್ಕೋಸ್ಕರ ದೇ ಹ್ಯಾವ್ ಬ್ರಾಟ್ ದ ಸಿಸ್ಟಮ್ ಅದಾದಮೇಲೆ ದ ಎಕ್ಸಿಕ್ಯೂಟಿವ್ ಇಲ್ ರಿಮೈನ್ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಚರ್ ಸೊ ಐ ಐ ಟೋಲ್ಡ್ ದಿಸ್ ಈಸ್ ದ ವೆರಿ ಮೇನ್ ಪ್ರಿನ್ಸಿಪಲ್ ಮೇಲೆ ದ ಹೆಡ್ ಆಫ್ ದ ಗೌರ್ಮೆಂಟ್ ಕೆನ್ ನಾಟ್ ಬಿ ರಿಮ್ ಚೇಂಜ್ಡ್ ವಿಥೌಟ್ ಎಲೆಕ್ಷನ್ ಸೊ ಇದು ಸಹಿತ ತಪ್ಪಾಗುತ್ತೆ ಸೊ ಈ ರೀತಿ ಒಂದೇ ಪ್ರಶ್ನೆನ ಬೇರೆ ಬೇರೆ ರೀತಿಯಲ್ಲಿ ಕ್ಲೇ ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಇದರಲ್ಲಿ ಮುಂದಿನ ಪ್ರಶ್ನೆ ಇರ್ತಕ್ಕಂಥದ್ದು ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಸ್ ಇಟ್ಸ್ ಕಂಟ್ರೋಲ್ ಓವರ್ ದ ಫಂಕ್ಷನ್ಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಥ್ರೂ ಅಂಥೇಳಿ ಕೊಟ್ಟಿರ್ತಕ್ಕಂಥದ್ದು ಫ್ರೆಂಡ್ಸ್ ನಾನು ಆವಾಗಲೇ ಹೇಳಿದೆ ನಿಮಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬೇರೆ ಕ್ಯಾಬಿನೆಟ್ ಬೇರೆ ಅಂತಕ್ಕಂಥದ್ದು ಸೊ ಓವರ್ ಆಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ದೇ ಆರ್ ರೆಸ್ಪಾನ್ಸಿಬಲ್ ಆಲ್ವೇಸ್ ಟು ದ ಲೆಜಿಸ್ಲೇಚರ್ ಸೊ ಇಲ್ಲಿ ಒಂದು ಅಜರ್ಮೆಂಟ್ ಮೋಷನ್ ಇದೆ ಕ್ವಶನ್ ಅವರ್ ಇದೆ ಮತ್ತು ಸಪ್ಲಿಮೆಂಟರಿ ಕ್ವಶನ್ಸ್ ಇದೆ ವಿಚ್ ಆಫ್ ದ ಮೀನ್ಸ್ ಕರೆಕ್ಟ್ ಸೊ ದಿ ಅಲ್ಲಿ ಸಿಕ್ಕಾಪಟ್ಟೆ ಟೂಲ್ಸ್ ಇದ್ದಾವೆ ಕ್ವಶನ್ ಅವರು ಅಜರ್ಮೆ ಅಜರ್ಮೆಂಟ್ ಮೋಷನ್ ಇದೆ ಅದಾದ ಮೇಲೆ ಸಪ್ಲಿಮೆಂಟರಿ ಕ್ವೆಶನ್ಸ್ ಇದೆ ನೋ ಕಾನ್ಫಿಡೆನ್ಸ್ ಮೋಷನ್ಗಳಿದ್ದಾವೆ ಅದಾದಮೇಲೆ ಮೋಷನ್ಸ್ ಕಟ್ ಕಟ್ ಮೋಷನ್ ಆ ಥರ ಹಲವಾರು ಮೋಷನ್ಸ್ಗಳು ಸಹಿತ ಇರ್ತಕ್ಕಂತಹದ್ದು ಸೊ ಇವೆಲ್ಲ ಆಲ್ ದೀಸ್ ಆರ್ ದ ಟೂಲ್ಸ್ ಟು ಹೋಲ್ಡ್ ಎಕ್ಸಿಕ್ಯೂಟಿವ್ಸ್ ಅಕೌಂಟಬಲ್ ಸೊ ಅದಕ್ಕೋಸ್ಕರ ಡಿ ಒನ್ ಟು ತ್ರೀ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಕ್ವಶನ್ ಅಣ್ಣ ಈ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸೊ ನಾನು ರಿಪೀಟೆಡಾಗಿ ಹೇಳ್ತಾ ಇದ್ದೀನಿ ಇ ಶುಡ್ ರೀಡ್ ವೆರಿ ಕೇರ್ಫುಲಿ ಬ ಪ್ರತಿಯೊಂದು ಕ್ವಶನ್ ಸಹಿತ ಬಹಳ ಕೇರ್ಫುಲ್ಲಾಗಿ ಓದಬೇಕು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕ್ಲಾಸಿಫೈಸ್ ದ ಮಿನಿಸ್ಟರ್ಸ್ ಇನ್ ಟು ಫೋರ್ ರ್ಯಾಂಕ್ಸ್ ಅಂಥೇಳಿ ಕ್ಯಾಬಿನೆಟ್ ಮಿನಿಸ್ಟರು ಮಿನಿಸ್ಟರ್ ಆಫ್ ಸ್ಟೇಟು ವಿತ್ ಇಂಡಿಪೆಂಡೆಂಟ್ ಚಾರ್ಜ್ ಮಿನಿಸ್ಟರ್ ಆಫ್ ಸ್ಟೇಟ್ ಆ್ಯಂಡ್ ಡೆಪ್ಯಟಿ ಮಿನಿಸ್ಟರ್ ಅಂತ ಸೊ ಫ್ರೆಂಡ್ಸ್ ಸಪೋಸ್ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಲ್ಲ ಅಂತ ಹೇಳಿದ್ರೆ ಈ ಈ ಒಂದು ಸ್ಟೇಟ್ಮೆಂಟ್ ಏನು ಸರಿಯಾಗ್ತಾಯಿತ್ತು ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೊಟ್ಟಿರೋದ್ರಿಂದ ಕಾನ್ಸ್ಟಿಟ್ಯೂಷನಲ್ಲಿ ಕಂಪ್ಲೀಟ್ ಇನ್ ಡೀಟೇಲ್ ಆಗಿ ಈ ಒಂದು ಕ್ಲಾಸಿಫಿಕೇಷನನ್ನು ಮಾಡಿಲ್ಲ ಸೊ ಅದಕ್ಕೋಸ್ಕರ ದಯವಿಟ್ಟು ಇಂಥ ಒಂದು ಸ್ಟೇಟ್ಮೆಂಟ್ಗಳನ್ನ ಭಾಳ ಕೇರ್ಫುಲ್ಲಾಗಿ ಓದಬೇಕು ಸೊ ಎಲ್ಲೂ ಆಲ್ಮೋಸ್ಟ್ ಇನ್ನು ಮೋಸ್ಟ್ ಆಫ್ ದ ಒಂದು ಸಿಚ್ಯುವೇಷನ್ನಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಸ್ವಲ್ಪ ಕ್ಲಿಯರ್ ಡೆಫಿನೇಷನ್ಸ್ ಇರೋದು ಬಹಳ ಕಡಿಮೆ ಸೊ ಅದರ ಮೇಲೆ ಸ್ವಲ್ಪ ಕಾನ್ಸಡ್ರೇಟ್ ಮಾಡಿ ಸೊ ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಅದಾದ ಮೇಲೆ ಟೋಟಲ್ ನಂಬರ್ ಆಫ್ ಮಿನಿಸ್ಟರ್ಸ್ ಇನ್ ದ ಯೂನಿಯನ್ ಗೌರ್ಮೆಂಟ್ ಇನ್ಕ್ಲೂಡಿಂಗ್ ಇಸ್ ಅ ವೆರಿ ಯು ನೋ ತುಂಬ ಇಂಪಾರ್ಟೆಂಟ್ ವರ್ಡ್ ಇನ್ಕ್ಲೂಡಿಂಗ್ ದ ಪ್ರೈಮ್ ಮಿನಿಸ್ಟರ್ ಶೆಲ್ ನಾಟ್ ಎಕ್ಸೀಡ್ ಫಿಫ್ಟೀನ್ ಪರ್ಸೆಂಟ್ ಇಲ್ಲಿಯೂ ಸಹಿತ ಶೆಲ್ ಅಂದರೆ ಕಂಪಲ್ಸರಿ ದಿ ಶುಡ್ ನಾಟ್ ಎಕ್ಸೀಡ್ ಫಿಫ್ಟೀನ್ ಪರ್ಸೆಂಟ್ ಎಟ್ ಎನಿ ಕಾಸ್ಟ್ ಟೋಟಲ್ ನಂಬರ್ ಆಫ್ ಮೆಂಬರ್ಸ್ ಇನ್ ದ ಲೋಕಸಭಾ ಸೊ ಫ್ರೆಂಡ್ಸ್ ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಈ ಸ್ಟೇಟ್ಮೆಂಟ್ ಆಲ್ರೆಡಿ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಕೇಳಿದ್ದಾರೆ ಈ ಒಂದು ಅಮೆ ಸಿಸ್ಟಮ್ ಏನಿದೆ ಸೊ ಇದನ್ನು ಯಾವ ಅಮೆಂಡ್ಮೆಂಟ್ ಮೂಲಕ ತರಲಾಯಿತು ಅಂಥೇಳಿ ಅದು ನೈಂಟಿ ಫಸ್ಟ್ ಅಮೆಂಡ್ಮೆಂಟು ಸೊ ಅದೇ ಪ್ರಶ್ನೆನ ಇಲ್ಲಿ ಮತ್ತೆ ಈ ಥರ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಸೊ ಇಲ್ಲಿ ಕೇವಲ ಎರಡು ಮಾತ್ರ ಸರಿ ಸೊ ಇನ್ಕ್ಲೂಡಿಂಗ್ ಅನ್ನೋದು ಸಹಿತ ಕೆಲವೊಂದು ಕೆಲವೊಂದ್ಸರಿ ಎಕ್ಸ್ಕ್ಲೂಡಿಂಗ್ ಅಂತ ಹೇಳಿ ಕೊಟ್ಟು ನಮ್ಮನ್ನು ಕನ್ಫ್ಯೂಸ್ ಸಹಿತ ಮಾಡ್ಬೋದು ಸೊ ಬಿ ಕೇರ್ಫುಲ್ ಮೇಲೆ ನೆಕ್ಸ್ಟ್ ಪ್ರಶ್ನೆ ನೋಡಿ ನೆಕ್ಸ್ಟ್ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದರೆ ಇನ್ ದ ಕಾಂಟೆಕ್ಸ್ಟ್ ಆಫ್ ಇಂಡಿಯಾ ವೆರಿ ಗುಡ್ ವೆರಿ ಏನೋ ತುಂಬ ಕೇರ್ಫುಲ್ಲಾಗಿ ಓದಬೇಕು ಕಾಂಟೆಕ್ಸ್ಟ್ ಆಫ್ ಇಂಡಿಯಾ ವಿಚ್ ಆಫ್ ದ ಫಾಲೋಯಿಂಗ್ ಪ್ರಿನ್ಸಿಪಲ್ಸ್ ಈಸ್ ಆರ್ ಇಂಪ್ಲಾಯ್ಡ್ ಇನ್ಸ್ಟಿಟ್ಯೂಷನಲಿ ಇನ್ ದ ಪಾರ್ಲಿಮೆಂಟರಿ ಗೌರ್ಮೆಂಟ್ ಪಾರ್ಲಿಮೆಂಟರಿ ಗೌರ್ಮೆಂಟಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಆ ಇನ್ಸ್ಟಿಟ್ಯೂಷ್ನಲಿ ಇಂಪ್ಲಾಯ್ಡ್ ಅಂತ ಹೇಳಿಕೊಟ್ಟಿದ್ದಾರೆ ಒಂದನೇದು ಮೆಂಬರ್ಸ್ ಆಫ್ ಕ್ಯಾಬಿನೆಟ್ ಆರ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಸೊ ಸೀನು ಫ್ರೆಂಡ್ಸ್ ನಾನು ಆಲ್ರೆಡಿ ನಿಮಗೆ ಆ ಫೀಚರ್ಸಲ್ಲಿ ಹೇಳಿದ್ದೀನಿ ಫೀಚರ್ಸಲ್ಲಿ ದೇ ವಿಲ್ ಬಿ ಆ ಡಿವೆಲ್ ಮೆಂಬರ್ಶಿಪ್ ಅಂತ ಹೇಳಿದೆ ಸೊ ಆ ಡಿವೆಲ್ ಮೆಂಬರ್ಶಿಪ್ನ ಅವರು ಈ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಷ್ಟೇ ಮೆಂಬರ್ಸ್ ಆಫ್ ಕ್ಯಾಬಿನೆಟ್ ದೇ ಆರ್ ಆಲ್ಸೋ ದ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಆಮೇಲೆ ಮಿನಿಸ್ಟರ್ಸ್ ಹೋಲ್ಡ್ ದ ಆಫೀಸ್ ಟಿಲ್ ದೇ ಎಂಜಾಯ್ ಕಾನ್ಫಿಡೆನ್ಸ್ ಇನ್ ದ ಪಾರ್ಲಿಮೆಂಟ್ ಸೊ ಇಲ್ಲೂ ಸಹಿತ ಅಷ್ಟೇ ಸೊ ದೇ ವಿಲ್ ಹೋಲ್ಡ್ ದ ಆಫೀಸ್ ಮಿನಿಸ್ಟರ್ಸ್ ಆ್ಯಸ್ ಅ ಹೋಲ್ ದೇ ವಿಲ್ ಹೋಲ್ಡ್ ಆಫೀಸ್ ಟಿಲ್ ದೇ ಎಂಜಾಯ್ ದ ಕಾನ್ಫಿಡೆನ್ಸ್ ಅದಾದಮೇಲೆ ಕ್ಯಾಬಿನೆಟ್ ಈಸ್ ಹೆಡೆಡ್ ಬೈ ದ ಹೆಡ್ ಆಫ್ ಸ್ಟೇಟ್ ಸೊ ಇಲ್ಲೂ ಸಹಿತ ನೋಡಿ ಸೊ ಯಾರು ಹೆಡ್ ಆಫ್ ದ ಸ್ಟೇಟ್ ಯಾರು ಹೆಡ್ ಆಫ್ ದ ಗೌರ್ಮೆಂಟ್ ಅಂತಕ್ಕಂಥ ಒಂದು ಬೇಸಿಕ್ ನಾಲೆಜ್ ಇರಲಿ ಹೆಡ್ ಆಫ್ ದ ಸ್ಟೇಟ್ ಈಸ್ ಪ್ರೆಸಿಡೆಂಟ್ ವೆರಾಸ್ ಹೆಡ್ ಆಫ್ ದ ಗೌರ್ಮೆಂಟ್ ಈಸ್ ಇಟ್ ಈಸ್ ದ ಪ್ರೈಮ್ ಮಿನಿಸ್ಟರ್ ಸೊ ಇಲ್ಲಿ ಒನ್ ಅಂಡ್ ಟು ವಿಲ್ ಬಿ ದ ಆನ್ಸರ್ ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸೊ ಮುಂದಿನ ಪ್ರಶ್ನೆ ಇರತಕ್ಕಂತಹದ್ದು ಮುಂದಿನ ಪ್ರಶ್ನೆ ವಿ ಅಡಾಪ್ಟೆಡ್ ಪಾರ್ಲಿಮೆಂಟರಿ ಡೆಮೋಕ್ರಸಿ ಬೇಸ್ಡ್ ಆನ್ ದ ಬ್ರಿಟಿಷ್ ಮಾಡಲ್ ಅಂತ ಹೇಳಿದೆ ಸೊ ನಮ್ಮ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಏನಿದೆ ಇವತ್ತು ಅದು ಬ್ರಿಟಿಷ್ ಮಾಡಲ್ ಮೇಲೆ ಇರತಕ್ಕಂಥದ್ದು ಆದರೆ ಹೌ ಡಸ್ ಅವರ್ ಮಾಡಲ್ ಡಿಫರ್ಸ್ ಫ್ರಮ್ ದೆಟ್ ಮಾಡಲ್ನ ಬ್ರಿಟಿಷ್ ಮಾಡಲ್ಗಿಂತ ಯಾವ ರೀತಿ ವಿಭಿನ್ನವಾಗಿದೆ ಅಂತ ಹೇಳಿ ಕೇಳಿದ್ದಾರೆ ಮೊದಲನೇದು ಆ್ಯಸ್ ರಿಗಾರ್ಡ್ಸ್ ಲೆಜಿಸ್ಲೇಷನ್ ದ ಬ್ರಿಟಿಷ್ ಪಾರ್ಲಿಮೆಂಟ್ ಈಸ್ ಸುಪ್ರೀಮ್ ಆರ್ ಸವರೈನ್ ಅಂಥೇಳಿ ಬಟ್ ಇನ್ ಇಂಡಿಯಾ ದ ಪವರ್ ಆಫ್ ಪಾರ್ಲಿಮೆಂಟು ಲೆಜಿಸ್ಲೇಟರ್ ಈಸ್ ಲಿಮಿಟೆಡ್ ಅಂತಕ್ಕಂಥದ್ದು ಸೊ ನಾವು ಆಲ್ರೆಡಿ ನೋಡಿದ್ದೇವೆ ಒಂದು ಕ್ವಶನಲ್ಲಿ

ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥ ಒಂದು ಪ್ರಿನ್ಸಿಪಲನ್ನು ತೊಗೊಂಬರ್ತಾರೆ ಸುಪ್ರೀಂ ಕೋರ್ಟು ಸೊ ಪಾರ್ಲಿಮೆಂಟ್ ಅವರು ಅಮೆಂಡ್ ಮಾಡ್ಬೋದು ಕಾನ್ಸ್ಟಿಟ್ಯೂಷನ್ನ ಆದರೆ ಬೇಸಿಕ್ ಸ್ಟ್ರಕ್ಚರನ್ನು ಅಮೆಂಡ್ ಮಾಡೋ ಹಾಗಿಲ್ಲ ಸೊ ದಿಸ್ ಈಸ್ ಅ ಲಿಮಿಟೇಷನ್ ಅಪ್ ಆನ್ ದ ಪಾರ್ಲಿಮೆಂಟ್ ಸೊ ಅದಕ್ಕೋಸ್ಕರ ಪಾರ್ಲಿಮೆಂಟ್ ವಿಲ್ ನಾಟ್ ಬಿ ಸವರೈನ್ ಇನ್ ಕೇಸ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಅದಾದಮೇಲೆ ಇನ್ ಇಂಡಿಯಾ ಮ್ಯಾಟರ್ಸ್ ರಿಲೇಟೆಡ್ ಟು ದ ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ ಅಮೆಂಡ್ಮೆಂಟ್ ಆಫ್ ಅನ್ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ಆರ್ ರೆಫರ್ಡ್ ಟು ದ ಕಾನ್ಸ್ಟಿಟ್ಯೂಷನ್ ಬೆಂಚ್ ಬೈ ದ ಸುಪ್ರೀಂ ಕೋರ್ಟ್ ಎಸ್ ದಿಸ್ ಇಸ್ ಆಲ್ಸೋ ರೈಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟ ಹೇಗೆ ಯಾವುದೇ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ಸ್ ಇದ್ದರೆ ಸೊ ದೇ ವಿಲ್ ಬಿ ರೆಫರ್ ಟು ದ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಕಾನ್ಸ್ಟಿಟ್ಯೂಷನಲ್ ಬೆಂಚಲ್ಲಿ ಇರ್ತಾರೆ ಸೊ ದೇರ್ ವಿಲ್ ಬಿ ಮಿನಿಮಮ್ ಫೈವ್ ಮೆಂಬರ್ಸು ಸೊ ಆ ಒಂದು ಬೆಂಚ್ಗೆ ರೆಫರ್ ಮಾಡ್ತಾರೆ ಸೊ ದೀಸ್ ಆರ್ ಸಟನ್ ಡಿಫ್ರೆನ್ಸಸ್ಸು ಅದಾದಮೇಲೆ ಮತ್ತೆ ಕೆಲವೊಂದಿಷ್ಟು ಡಿಫ್ರೆನ್ಸ್ ಅಂತ ಹೇಳಿದರೆ ಬ್ರಿಟಿಷಲ್ಲಿ ದ ಪ್ರೈಮ್ ಮಿನಿಸ್ಟರ್ ಈಸ್ ಆಲ್ವೇಸ್ ಪ್ರೊ ಫ್ರಮ್ ಲೋಹರ್ ಹೌಸ್ ಬಟ್ ಇಂಡಿಯಾದಲ್ಲಿ ಹಿ ಕ್ಯಾನ್ ಬಿ ಫ್ರಮ್ ರಾಜ್ಯಸಭಾ ಆಲ್ಸೋ ಲೋವರ್ ಹೌಸ್ ಆಗಿರ್ಬೋದು ಅಥವಾ ರಾಜ್ಯಸಭೆ ಆಗಿರ್ಬೋದು ಅಥವಾ ಎರಡರಲ್ಲೂ ಮೆಂಬರ್ ಇಲ್ಲ ಅಂತ ಹೇಳಿದ್ರು ಸಹಿತ ಪ್ರೈಮ್ ಮಿನಿಸ್ಟರ್ ಆಗಿ ಅವ್ರನ್ನ ಅಪಾಯಿಂಟ್ ಮಾಡಿ ಆ ವಿತಿನ್ ಸಿಕ್ಸ್ ಮಂತ್ಸ್ ದೇ ಶುಡ್ ಬಿ ದೇ ಶುಡ್ ಬಿಕಮ್ ಮೆಂಬರ್ಸ್ ಆಫ್ ಐದರ್ ಲೋಕಸಭಾ ಆರ್ ರಾಜ್ಯಸಭಾ ಸೊ ಆ ಒಂದು ಕಂಡೀಷನ್ ಇದೆ ಅದಾದಮೇಲೆ ಬ್ರಿಟಿಷಲ್ಲಿ ಮಿ ಮಿನಿಸ್ಟರ್ಸ್ ಏನಿದ್ದಾರೆ ದೇ ಆರ್ ಓನ್ಲಿ ಫ್ರಮ್ ಪಾರ್ಲಿಮೆಂಟ್ ಆಲ್ರೆಡಿ ಎಲೆಕ್ಟ್ ಆದಮೇಲೆ ಅವ್ರನ್ನ ಮಿನಿಸ್ಟರ್ ಅಪಾಯಿಂಟ್ ಮಾಡ್ತಾರೆ ಬಟ್ ಇಂಡಿಯಾದಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ದೇ ಕ್ಯಾನ್ ಬಿ ಅಪಾಯಿಂಟೆಡ್ ಆಸ್ ಮಿನಿಸ್ಟರ್ ಆ್ಯಂಡ್ ದೆನ್ ವಿತಿನ್ ಸಿಕ್ಸ್ ಮಂತ್ಸ್ ದೇ ಕ್ಯಾನ್ ಬಿಕಮ್ ದ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಅದಾದಮೇಲೆ ಇನ್ನ ಬ್ರಿಟಿಷ್ ಸಿಸ್ಟಮಲ್ಲಿ ಮಿನಿಸ್ಟರ್ಸ್ ವಿಲ್ ಹ್ಯಾವ್ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ವಾಟ್ ಅವರ್ ದ ಡಿಸಿಷನ್ಸ್ ದೇ ಟೇಕ್ ವಾಟ್ ಅವರ್ ದ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ಸ್ ಏನಾದರೂ ಒಂದು ಡಿಶಿಷನ್ನ ತೊಗೊಂಡ್ರೆ ಅವರ ಒಂದು ಹೆಸರಲ್ಲಿ ಏನಾದರೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಂದರೆ ಅದನ್ನು ಮಿನಿಸ್ಟರ್ಸ್ ದೆ ವಿಲ್ ಹ್ಯಾವ್ ಟು ಅಗೇನ್ ಸೈನ್ ಇಟ್ ಸೊ ಅವರಲ್ಲಿ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸೊ ದೇ ಕ್ಯಾನ್ ಬಿ ಹೋಲ್ಡ್ ಲೀಗಲಿ ರೆಸ್ಪಾನ್ಸಿಬಲ್ ಬಟ್ ಈ ಲೀಗಲ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಇಂಡಿಯಾದಲ್ಲಿ ಇಲ್ಲ ಪ್ರೆಸಿಡೆಂಟ್ ಅಪ್ರೂವ್ ಮಾಡಿದ್ಮೇಲೆ ಮತ್ತೆ ಮಿನಿಸ್ಟರ್ಸ್ ಅದನ್ನು ಕೌಂಟರ್ ಸೈನ್ ಮಾಡಬೇಕಂತಕ್ಕಂಥದ್ದಿಲ್ಲ ಅದು ನೆನ್ಪಿಟ್ಕೊಳ್ಳಿ ಅದಾದಮೇಲೆ ಶ್ಯಾಡೋ ಕ್ಯಾಬಿನೆಟ್ ಬ್ರಿಟನ್ ಸಿಸ್ಟಮಲ್ಲಿ ಏನಿದೆ ಅಂತ ಹೇಳಿದ್ರೆ ಆಲ್ರೆಡಿ ರೂಲಿಂಗ್ ಪಾರ್ಟಿ ದೇ ವಿಲ್ ಹ್ಯಾವ್ ಕ್ಯಾಬಿನೆಟ್ ಸೊ ಅದನ್ನು ಅಪೋಸಿಷನ್ ಪಾರ್ಟಿ ಅದೇ ದೇ ವಿಲ್ ಫಾರ್ಮ್ ಅನದರ್ ಶ್ಯಾಡೋ ಕ್ಯಾಬಿನೆಟ್ ಅಂತ ಹೇಳಿ ಮಾಡ್ತಾರೆ ಸೊ ಇನ್ ಕೇಸ್ ರೂಲಿಂಗ್ ಪಾರ್ಟಿ ಫೇಲ್ ಆದರೆ ಅಥವಾ ಅವರು ಅವರ ಸರ್ಕಾರ ಡಿಸಾಲ್ವ್ ಆದರೆ ದಿರ್ ವಿಲ್ ಬಿ ಆಲ್ಟರ್ನೇಟ್ ಗೌರ್ಮೆಂಟು ಅದಾದಮೇಲೆ ದೆ ಕ್ಯಾನ್ ಹೋಲ್ಡ್ ದೀಸ್ ಮಿನಿಸ್ಟರ್ಸ್ ಅಕೌಂಟಬಲ್ ಅನ್ನೋದಕ್ಕೋಸ್ಕರ ಬಟ್ ಈ ಶಾಡೋ ಕ್ಯಾಬಿನೆಟು ನಮ್ಮ ಇಂಡಿಯಾ ಸಿಸ್ಟಮಲ್ಲು ಸಹಿತ ಇಲ್ಲ ಸೊ ಫ್ರೆಂಡ್ಸ್ ಇದಿಷ್ಟು ನಮ್ಮ ಇವತ್ತಿನ ಒಂದು ಇವತ್ತಿನ ನಮ್ಮ ಟಾಪಿಕ್ಕು ಪಾರ್ಲಿಮೆಂಟ್ ಪಾರ್ಟ್ ಒನ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ ಅದಾದಮೇಲೆ ತಮಗೆಲ್ಲ ಮತ್ತೆ ನಾನು ಆ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಫ್ರಮ್ ಲಾ ಆಕ್ಸ್ ಲೆನ್ಸಿಂದ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫಿಲಿಮ್ಸ್ಗೆ ಏಪ್ರಿಲ್ ಟ್ವೆಂಟಿ ಫಿಫ್ತಿಂದ ಸೊ ದಯವಿಟ್ಟು ಇಂಟ್ರೆಸ್ಟ್ ಇದ್ದವರು ಅದಕ್ಕೆ ಜಾಯ್ನ್ ಆಗಿ ಅಂತ ಹೇಳ್ತೀನಿ ಸೊ ಇವತ್ತಿನ ಈ ಒಂದು ಟಾಪಿಕನ್ನು ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದ